ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಬಳ್ಳಾರಿಯ ಬಿಸಿಲು ಯಾವ ರೀತಿ ಏರ್ತಾ ಇದೆಯೋ ಅದೇ ರೀತಿ ಇಲ್ಲಿ ರಾಜಕೀಯ ಕಾವು ಕೂಡ ಏರ್ತಾ ಇದೆ ಅಂತ ಹೇಳ್ಬೋದು. ನಾವು ಕೂಡ ನೋಡಿದ್ವಿ, ಒಂದು ಕಡೆ BJPಯವರು ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು ಹಾಗೇ DK ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ಇವತ್ತು ಇಲ್ಲಿ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೀನಿಯರ್ ಪೊಲಿಟಿಷಿಯನ್ HR ಗೌಯ್ಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕಳೆದ ಚುನಾವಣೆ ಭಾಳ ರೋಚಕವಾಗಿತ್ತು ವಿಧಾನಸಭೆ ಚುನಾವಣೆ, ಅದೇ ರೀತಿ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಚುನಾವಣೆ ಕೂಡ ಒಂದು ರೀತಿ ರೋಚಕವಾಗಿ ಕಂಡು ಬರ್ತಾ ಇದೆ, ರಾಜ್ಯ ಮತ್ತು ದೇಶ ಗಮನಿಸ್ತಾ ಇದೆ, ಏನು ಹೇಳ್ತೀರಿ ಸಂದರ್ಭದಲ್ಲಿ? ಲಾಸ್ಟ್ ಟೈಮು ಮೋದಿ ವೇವ್ ವಾಸ್ ಸರ್, ಬಟ್ ಈ ಸಾರಿ ಆ ವೇವ್ ಇಲ್ಲ, ಕಾಂಗ್ರೆಸ್ ವೇವ್ ಇದೆ. ಅಷ್ಟಂತೂ ಹೇಳಲಿಕ್ಕೆ ಬಯಸ್ತೇನೆ ನಾನು. ಅಂದರೆ ಕಾಂಗ್ರೆಸ್ ವೇವ್ ಅಂದರೆ ಎಲ್ಲಿ, ಕರ್ನಾಟಕದಲ್ಲೋ ಅಥವಾ ದೇಶದಲ್ಲೋ? ಇಡೀ ದೇಶದಲ್ಲೇ ಇದೆ. ಯಾಕಂದರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಎಲ್ಲ ಕಡೆ ಬಯಸ್ತಾ ಇದ್ದಾರೆ. ಮತದಾರರು ಯಾರು ಹೊರಗೆ ಬೀಳ್ತಾ ಇಲ್ಲ, ಅದು ಓಟ್ ಹಾಕಿದ ಮೇಲೆ ತೀರ್ಮಾನಕ್ಕೆ ಬರ್ತಾಗುತ್ತೆ. ಅಂದರೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ಸ್ ಏನು ಅಂತ ಹೇಳ್ತೀರಾ ತಾವು? ಈಗ ದೇಶದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಜನ ಅಂತಂದರೆ ಯಾವ ಕಾರಣಕ್ಕೆ ಹಾಕಬೇಕು ಅಂತ? ಇವಾಗ ಎಸ್ಪೆಷಲಿ ಗಾಂಧಿ ಫ್ಯಾಮಿಲಿ, ದೇ ಹ್ಯಾವ್ ಆಲ್ವೇಸ್ ಸ್ಟುಡ್ ಬೈ ಪೀಪಲ್. ಜನರು ಕಷ್ಟ ಸುಖಕ್ಕಿದ್ದಾರೆ. ಶ್ರೀಮಂತರು ಮತ್ತು ರಾಜಕಾರಣಿಗಳ ಜೊತೆಗೆ ಯಾವತ್ತೂ ಅವರು ಕೈ ಜೋಡಿಸಲ್ಲ, ಯಾವತ್ತಿಗೂ ಅವ್ರನ್ನ ಪಕ್ಕಿಗಿಟ್ಟಿದ್ದಾರೆ. ಬಡವರು ಒಂದೇ ಮುಂದೆ ಕಾಣಿಸ್ತಾರೆ, ಅವ್ರಿಗೇನು ಒಳ್ಳೇದು ಮಾಡಬೇಕು ಆ ಕೆಲಸ ಅವ್ರು ಮಾಡ್ತಾರೆ. ಅದೇ ವಿಶ್ವಾಸದಿಂದ ಈ ಸಾರಿ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು, ಎಲ್ಲ ಗ್ಯಾರಂಟಿ ಸ್ಕೀಮ್ಸು ಇಂಪ್ಲಿಮೆಂಟೇಷನ್ಸ್ ಆಗಿದೆ. ಈ ಗ್ಯಾರಂಟಿ ಸ್ಕೀಮ್ಸು ಕೊಟ್ಟಿರೋದು ಕೂಡ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಏನು ಭಾರತ್ ಜೋಡೋ ಯಾತ್ರೆ ಮಾಡಿದ್ಮೇಲೆ ಜನರು ಕಷ್ಟ ನೋಡಿ ಈ ಸ್ಕೀಮ್ಗಳು ಜಾರಿಗೆ ತೊಗೊಂಬರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಎಲೆಕ್ಷನ್ ಟೈಮ್ನಲ್ಲಿ ಅದು ಜಾರಿಗೆ ತೊಗೊಂಬಂದು ಇಂಪ್ಲಿಮೆಂಟೇಷನ್ ಮಾಡಿಸಿದ್ರು. ಹಾಗಾಗಿ ನಮ್ಗೆ ಯಾರೂ ಕಲ್ಪನೆಯೇ ಎದ್ದಿಲ್ಲ ವೆದರ್ ಏನಪ್ಪ ಇಂಥ ಸ್ಕೀಮ್ಸ್ ತಂದಾರ, ಇದು ಆಗುತ್ತಾ ಅನ್ನೋದೊಂದು ಡೌಟ್ ಇತ್ತು. ಬಟ್ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದೇ ಆಗುತ್ತೆ, ಬೇರೆಯವರಾಗಿದ್ರಗಿನ ಒಂದೊಂದು ಔಟ್ ಆಫ್ 5 ಗ್ಯಾರಂಟೀಸ್ ಒಂದೊಂದು ಗ್ಯಾರಂಟಿ ಒಂದೊಂದು ವರ್ಷ ತಗೊಳ್ಳೋದು. ಬಟ್ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಗ್ಯಾರಂಟೀಸು 8 ತಿಂಗಳಲ್ಲಿ ಮಾಡಿದ್ರಲ್ಲ, ಅದು ಹ್ಯಾಟ್ಸ್ ಆಫ್ ಟು ಸಿದ್ದರಾಮಯ್ಯ ಸರ್. ಆ್ಯಂಡ್ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಹೇಳಿದವರು ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ ನಾವು ನಮಸ್ಕಾರ ಹೇಳ್ಬೇಕು. ಅಂದರೆ ಕರ್ನಾಟಕದ ಒಂದು ಪಾಲಿಟಿಕ್ಸ್ನ ನಾವು ನೋಡಿದಾಗ ಒಂದು ರೀತಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಒಂದು ರೀತಿ ಜೋಡೆತ ಥರ ದುಡಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ದೇಶಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಕೊಡ್ತಿದ್ದಾರೆ. DK ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಮನುಷ್ಯ, ಸಿದ್ದರಾಮಯ್ಯ ಸಾಹೇಬರು ಬಡವರ ಮನುಷ್ಯ, ಇಷ್ಟೇ ಅವರ್ ಡಿಫ್ರೆನ್ಸ್. ಇಬ್ಬರೂ ಸಿದ್ಧಾಂತ ಇರೋದು ಜನರಿಗೆ ದುಡಿಬೇಕನ್ನೋದು, ಕಾಂಗ್ರೆಸ್ ಪಾರ್ಟಿ ಇರೋದು ಅಲ್ಪಸಂಖ್ಯಾತರು ಹರಿಜನರು ನಾಯಕ SC ST ಗಳು ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಪ್ಲಿಫ್ಟ್ಮೆಂಟ್ ಆಫ್ ಪಾವರ್ಟಿ, ದಟ್ ಈಸ್ ಕಾಂಗ್ರೆಸ್ ಸಿದ್ಧಾಂತ. ಬಡತನದಲ್ಲಿ ಹುಟ್ಟಿದ್ದ ಮನುಷ್ಯ ಸಿದ್ದರಾಮಯ್ಯ ಸಾಹೇಬರು, ಬಡತನ ಗೊತ್ತಿರೋ ಮನುಷ್ಯ ಸಿದ್ದರಾಮಯ್ಯ ಸಾಹೇಬರು, ಅವರೊಬ್ಬರಿಗೆ ಆಗುತ್ತೆ ಮಾಡಲಿಕ್ಕೆ.